ಏನಂತಂದ್ರೆ ಮಕ್ಕಳು ನಾವು ಯಾವಾಗ ಇಷ್ಟ ನಮ್ಮನ್ನ ಯಾವಾಗ ಇಷ್ಟಪಡ್ತೇವೆ ಅಂತಂದ್ರೆ ಮಗುವಿನ ಜೊತೆಗೆ ಮಗುವಾಗಿ ಮಾತಾಡಿದಾಗ ಮಾತ್ರ ಮಗು ಇಷ್ಟಪಡ್ತಾರೆ. ಮತ್ತೊಬ್ಬರು ಬಗಲಾಗಿರ್ತಕ್ಕಂತ ಕೋಸನ್ನ ನಾವು ಕೊಟ್ಕೋಬೇಕಾದ ಒಂದು ಪದ್ಧತಿ ಇದೆ. ಬಾಲೆ ಅಂತಿ ಬಾಲೆ ರಜಾ ಬಾಲೆ ಅಂದಾಗ ಬರ್ತಾ ನೀವ್ರ ಬಾಲೆ ಬರ್ತಾ ಬಾಲೆ ಮಗಲೇ ಅಂತ ಹೀಗಾಗಿ ಏನು ಅಲ್ಲಿ ಹೇಳಿದ್ರು ಎಜುಕೇಶನ್ ಹೊಸ ಯೋಜನೆ ಮುಖಾಂತರವಾಗಿ ನಿಮ್ಮ ಮುಖಾಂತರವಾಗಿ ಇಂಟ್ರೊಡಕ್ಷನ್ ಆಗಿರ್ತದ ಮಕ್ಕಳು ಪುನಿವಂತರು ನೀವು ಭಾಗ್ಯವಂತರು. ಯಾಕಂದ್ರೆ ನಮ್ಮ ಮಕ್ಕಳ ನಮ್ಮ ಮನ್ಯಾಗ ಮಾತು ಕೇಳದೆ ಇರೋ ಟೈಮ್ ಅಂತ ಮಕ್ಕಳು ತನ್ನ ನಿಮ್ ಕೈ ಕೊಡಾಕ ಅಂತಂದ್ರೆ ಇನ್ನು ನೀವೇ ಸಹನೆಯಿಂದ ಕಲಿಸ್ಬೇಕಾಗ್ತದೆ. ಯೋಚನೆ ಮಾಡ್ರು ಮಕ್ಕಳನ್ನ ಹಿಡಿದು ಕಲಿಸಿದಪ್ಪ ಅಂತಂದ್ರೆ ತಕ್ಕಡಿಯಾಗ ಕಪ್ಪಿ ಇಟ್ಟು ತೂಕ ಮಾಡ್ತಾನೆ. ಹೌದಾ? ಮಂಗ್ಯಾನ್ ಹಿಡ್ಕೊಂಡು ಒಂದ್ ಕಡೆ ಕೈ ಹಾಕಿ ಕುಂದಿರಿಸ್ಕೊಂಡ. ಹೀಗಾಗಿ ಇಲ್ಲಿ ಹೇಳೋದೇನಪ್ಪ ಅಂತಂದ್ರೆ ಎವ್ರಿ ಚೈಲ್ಡ್ ಕೌಂಟ್ಸ್. ಪ್ರತಿಯೊಂದು ಮಗು ಓದೋ ಬರೀತದೋ ಇಲ್ಲೋ ಅಲ್ಲಿ ಕೌಂಟ್ ಆಗ್ತದ ಅಂತಂದ್ರೆ ಏಕದಮ್ ಕಲ್ಸಾಕ್ ಹೋಗ್ಬೇಡ್ರಿ. ಏ ಬರೀ ಬಿ ಬರೀ ಅಂತ ಮುಂದಪ್ಪ ಅಂತಂದ್ರೆ ನೀ ನಡಿ ಅಂತ. ಹೌದಾ? ಇಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಯಾವ್ದೋ ಒಂದು ಮಗು ಅವ್ರ ಅಕ್ಕ ಶಾಲೆ ಹೊಕ್ಕಿದ್ಲಂತ ಇದು ಅಜ್ಜಗ ಅಪ್ಪ ಕಾಡಕ ನಾನು ಶಾಲೆ ಹೋಗ್ತೀನಿ ನಾನು ಶಾಲೆ ಹೋಗ್ತೀನಿ ನಾನು ಶಾಲೆ ಹೋಗ್ತೀನಿ. ಈಗ ಎರಡೂವರೆ ವರ್ಷದ ಇತ್ತು ಅವಾಗಿನ ಐದು ಆರು ವರ್ಷಕ್ಕೆ ಹಾಕಿದ್ದು ನಾವು. ಈಗ ಎರಡು ಮೂರು ವರ್ಷದಿತ್ತು ಹಗಲೇ ಆರು ವರ್ಷ ಆಗಿಲ್ಲ ಹಗಲೇ ಆರು ವರ್ಷ ಆಗಿಲ್ಲ ಅಂತ ಅಂದಾಗೂ ಸಹ ಅದು ದಿವಸ ಕಾಡು ಕಡತಕ್ಕೆ ಹೋಲ್ವರು ಅವ್ರ ಅಕ್ಕನ ಜೋಡಿ ಅಂತೆ. ಅದರದೇ ಆಗಿರ್ತಕ್ಕಂಥ ಒಂದು ಬ್ಯಾಗ್ ಧರಿಸಿ ಅದರದೇ ಆಗಿರ್ತಕ್ಕಂಥ ಒಂದು ವಾಟರ್ ಬಾಟ್ಲ್ ಕೊಡಿಸಿ ಅದರದೇ ಆಗಿರ್ತಕ್ಕಂಥ ಟಿಫನ್ ಬಾಕ್ಸ್ ಕೊಡಿಸಿ ಅದ್ರ ಹಗಲ ಮೇಲೆ ಹಾಕಿರು ಹೈಕ್ ಅಂತ ಹೊಡೆದ್ರು. ಯಾಕಂದ್ರೆ ಮನಗಳು ಭಾರ ಇತ್ತು. ಈಗ ನನ್ನ ಅಕ್ಕನ ಜೋಡಿ ಅದು ಹಾಕಿ ನನ್ನ ಟೈಮ್ ಆಗೈತೆ ಅಂತ ಬಡ ಬಡ ಹೋತದು ಅಜ್ಜಿ ಕರ್ಕೊಂಡು ಕರ್ಕೊಂಡು ಹೋಗೋ ಟೈಮ್ ಬೇಗ ಅಜ್ಜಿಗೆ ಭಾಳ ಕೆಟ್ಟ ಸಾಕು. ಬಟ್ ಜೈತಿ ಇಷ್ಟೆಲ್ಲ ಹೊತ್ಕೊಂಡು ಐತಲ್ಲ ಏ ಪಿ ಬ್ಯಾಡ ಅದ್ ಮಗುಗೆ ಖುಷಿ ಇತ್ತು. ಯಾಕಂದ್ರೆ ಸಾಲಿ ಹೊಂಟತ್ತಲ್ಲ ಅದು ಮಟಕ್ ಕೊಟಕ್ ಕೊಡಕ್ ಮಿಲ್ತಿ ಹೊಂಟ ಹೊಂಟ ಆಗತ್ತಿತ್ತು. ಅದು ಏ ಪಿ ತಾ ಇಲ್ಲಿ ನಿನ್ ಸ್ಕೂಲ್ ಬ್ಯಾಗ್ ತಾ ನಾವ್ ಇಟ್ಕೊಂತೀನಿ. ಯಾಕಂಜ ನೀನು ಭಾರ ಕತ್ತಪ್ಪಿ ನೀನು ವಾಟರ್ ಬಾಟಲ್ ತಾ ನಾ ಇಟ್ಕೊಂತೀನಿ. ಯಾಕಂಜ ಭಾರ ಕತ್ತಿ ಅಪ್ಪಿ ನಿನ್ ಟಿಫಿನ್ ಬ್ಯಾಗ್ ತಾ ಯಾಕಂಜ ನೀನು ವಜನ ಹಾಕತ್ಲಿ ಅಪ್ಪಿ ಅದಕ್ಕೆ ನಾ ತೊಗೊಂತೀನಿ ಅಂತಂತು. ಆ ಹುಡುಗ ಹೇಳ್ತು ವಜ ವಯಸ್ಸಾಗಿತ್ತು ಇವನ್ನೆಲ್ಲ ತೋಳಕ್ ಹೋಗ್ಬೇಡ ನನ್ನ ನೀ ಹೊತ್ಕೋ ಅಂತ. ಅಂದ್ರೆ ನಾವು ಇಳೆ ಯುಕ್ತ ಮಾಡ್ತಿರ್ತೀವಿ ಇವನ್ನೆಲ್ಲ ತಗೊಂಡು ಹೊತ್ತಾಕಂತ ನನ್ನ ನೀ ಹೊತ್ಕೋ ಅಂತ. ಇದನ್ನ ಹೊತ್ತೊಳಕ್ ಆಗೋದಿಲ್ಲ ಎಲ್ಲ ಸೇರಿ ಹೊತ್ಕೊಳಕ್ ಆಗತ್ತ. ಯಾವಾಗ ಗೇಟ್ ದಾಟಿ ಗೇಟ್ ದಾಟಿಸ್ಬಿಡ್ತೋ ಅಜ್ಜ ಟಾಟ ಅಜ್ಜ ಟಾಟ ಅಜ್ಜಿಗೆ ಹೇಳ ಮಮ್ಮಿಗೆ ಹೇಳು ಅಂದ ಕೂಡ ಇದು ಕಣ್ಣಾ ದರಾದ ನೀರ್ ಯಾಕೈತಿ ದಟ್ಟಗೈತಿ ಸ್ಕೂಲ್ ಹೋಗಕ್ ಎಷ್ಟು ಖುಷಿ ತೋರ್ಸಾಕತ್ತದಲ್ಲ ಅಂತ ಹಿಂಗ ಹೋಗಿ ಒಂದ್ ಎರಡು ತಾಸ ಆಗಿತ್ತು ವಾಪಸ್ ಮನೆಗೆ ಬಂದ ಏನಂದ್ರೆ ಬಿಗಿ ಟಿಪ್ ಟೈಯ ಬೂಟ ಸೂಟ ಎಲ್ಲ ಹಾಕಿ ಕಳ್ಸಿದ್ರೆ ಎಲ್ಲಾ ಕಳೆದು ಒಂದ್ ಮನೆ ರಾವಿದು ಬಿಟ್ಟು ತಂದ. ಯಾಕಂದ್ರ ಎದಕ್ಕೂ ಸ್ವಾತಂತ್ರ ಇಲ್ಲ ಏನಿಲ್ಲ ಏನಿಲ್ಲ ಅಂದ್ರೆ ಅಜ್ಜ ಕೇಳ್ತ ಅಜ್ಜಾನ ಎಲ್ಲಿ ತನಕ ಸಾರಿ ಕಲಿಯೇಳ ನಿನ್ನ ಮದಿ ಆಗೋ ತನಕ ಅಂತ ಅವ ಹುಡುಗ ಹೇಳ್ದ ಹಂಗಾರ ನಂದು ಇನ್ನ ಮದಿ ಯಾವಾಗ ಹಿಂಗಾಕತಿ ಯಾವಾಗ ಹಿಂಗಾಕತಿ ನೋಡ್ರಿ ಆ ಮನೆ ನನಗ್ ಹೆಂಗ್ ಅನಿಸದೋ ಶಾಲಿನೂ ಸಹ ನನ್ ಹಂಗ ಅನ್ಸಲಿ. ಚಿಕ್ಕಂದಿರ್ತ ನಾವು ನಮ್ಮ ಅಪ್ಪನ ಜೋಡಿನೋ ಅಥವಾ ನಮ್ಮ ತಾಯಿ ಜೋಡಿನೋ ಯಾರು ಮನೆಯಾಗ ಕುಂತಾಕಿ ಬಡ ಕಿಲೋಮೀಟರ್ ಗಂಟಲ ಮಾತಾಡೋ ಟೈಮ್ ಯಾವ ಯಾಕಂದ್ರೆ ಅದು ನನ್ನ ಮನೆ ಅಲ್ಲ. ಹಾಗೆ ನನ್ನ ಮನೆ ಯಾವಾಗ ಆಗ್ತದ ಅದು ಅಜ್ಜ ಅಜ್ಜಿ ಮನೆ ಇತ್ತಂತಂದ್ರೆ ಅವು ಒಳ ಹೋಗೋಕೆ ಕಿತ್ಕೊಂಡು ಎಲ್ಲ ಒಳಗೆ ಹೋಗ್ತೀವಿ ಅಲ್ಲ ಆಟ ಆಡಕ್ಕೆ. ಹೀಗಾಗಿ ನನ್ನ ಮನೆ ಅನ್ಸ್ಬೇಕು ಅಲ್ಲಿ ನನ್ನ ಟೀಚರ್ ನನ್ನ ತಾಯಿಗಿಂತಲೂ ಶ್ರೇಷ್ಠ ಅಂತ ಅಂತೇಳಿ. ಮಗು ಶಾಲಿಗೆ ಹೋದಾಗ ಮಗು ಬರ್ಬೇಕಾದ್ರೆ ಹೆಂಗ್ ಖುಷಿಯಿಂದ ಇರ್ತದೋ ಹೋಗ್ಬೇಕಾದ್ರೂ ಖುಷಿ ಬರ್ಬೇಕಾಗಿರ್ತಕ್ಕಂಥದ್ದು ನಾವು ಸಣ್ಣಂದಿರ್ತ ಹೇಳ್ತಿದ್ವಿ ಶಾಲೆ ಬಿಟ್ಟು ಸರ್ವತತ್ತು ಮಂಗ್ಯ ಬಂದು ಬಹಳ ತಾತ ಅಂತ ಹೇಳಿ ನಿಮ್ ಮಂಗ್ಯ ಯಾರು ಇವತ್ತಿಗೂ ಗೊತ್ತಾಗ
ಸಾಕಾಗ್ತಾವು ಅದಕ್ಕೆ ನೀವು ಯೋಚನೆ ಮಾಡಿ ಯಾರು ಏನಾಕಿರ್ಬೇಕಂತ ಹೌದಾ. ಹೀಗಾಗಿ ಮಗುವಿಗೆ ಯಾವಾಗ ಶಾಲೆ ಬೇಡ ಅನಿಸ್ತದಪ್ಪ ಅಂತಂದ್ರೆ ನೀವು ಬೈತಕ್ಕಂತ ಬೆಳಿತಕ್ಕಂತ ಸಿಟ್ಟಿಗೆಳ್ತಕ್ಕಂತ ಸಂದರ್ಭ ಇತ್ತಪ್ಪ ಅಂತಂದ್ರೆ ಮಗು ಶಾಲೆಗೆ ಹೋಗ್ಲಿಕ್ಕೆ ಭಯ ಪಡ್ತದೆ. ನಮ್ಮ ಅಜ್ಜ ಯಾವಾಗ ಹೇಳ್ತಿದ್ದ, ಏನೊಮ್ಮೆ ಬೆಣ್ಣಿಗೆ ನನಗೆ ಕಂಡದ ಅವತ್ತ ನಾ ಶಾಲೆ ಬಿಟ್ಟಿ ಅಂತ ಆವಾಗ ನಂದು ಬಡ್ತಕ್ಕೆ ಹೆದರು ಶಾಲೆ ಬಿಟ್ಟಿರ್ತಕ್ಕಂಥ ಎಷ್ಟೋ ಬಡ್ದ್ರು ಸಹ ಅಪ್ಪ ಇವ್ ನಿನ್ನ ಉಡೇ ಹಾಕೇನಿ ಚಂತ ಕಲ್ಸೋದು ನಿನ್ ಜವಾಬ್ದಾರಿ ಅಂತೇಳಿ ಎಷ್ಟೋ ನಮ್ಮ ಅಜ್ಜ ಅಜ್ಜಿ ಒಳ್ಳೆ ಮಗನ ಕಲ್ಸಿದಾಗ ಅವನು IAS PAS ಡಾಕ್ಟರ್ ಆಗಿರ್ತಕ್ಕಂಥ ಉದಾಹರಣೆಗಳು. ಹೀಗಾಗಿ ಸಾಮಾನ್ಯವಾಗಿ ನಮ್ಮ ಸರ್ಕಾರದ ಮತ್ತು ಇಲಾಖೆಯ ನಿರೀಕ್ಷೆ ಏನಪ್ಪ ಅಂತಂದ್ರೆ ಯಾವ ಮಗು ಇತ್ತೀಚಿನ ಇವ TV ಮೊಬೈಲ್ ಹಾವಳಿ ಒಳಗ ತನ್ನ ಬಾಲ್ಯವನ್ನು ಅದರಲ್ಲೇ ಕಳ್ಕೋಬಾರದು. 3 ವರ್ಷ ತುಂಬಕ 4 ವರ್ಷ ತುಂಬಕ ಇಲ್ಲಿ ಬಂತಪ್ಪ ಅಂತಂದ್ರೆ ಅಕ್ಷರ ಅಭ್ಯಾಸ ಮುಖಾಂತರ ಬಗ್ಗೆ ಶಿಸ್ತನ್ನ ಬೆಳೀತದ ಅನ್ನೋ ಉದ್ದೇಶದಿಂದ ಆ ರೀತಿಯಾಗಿರ್ತಕ್ಕಂಥ ನಿರೀಕ್ಷೆಯಿಂದ ನಾವು ಒಂದು ಇಲಾಖೆ ಶುರು ಮಾಡದ ನಿಮ್ಮಲ್ಲಿ ಕೋರಿಕೆ ಏನಪ್ಪ ಅಂತಂದ್ರೆ ಹೆಂಗ್ ನೀವು ಸಿಸ್ಟಮೆಟಿಕ್ ಪಾಪ ನಿಮ್ ಪಗಾರ ಎಷ್ಟದೋ ಅದು ಮುಂದೆ ನೋಡೋಣ. ಆದ್ರೆ ಮೊದಲ ನಿಮ್ಮ ಕೆಲಸ ಪರ್ಫೆಕ್ಟ್ ಆಯ್ತು ಅಲ್ಲೆಲ್ಲ ನೀವು ಸಕ್ಸಸ್ ಮಾಡ್ರಪ್ಪ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲೆಗಳು ಬಯಲಿಂಗ್ವಲ್ ಸ್ಕೂಲ್ ಆಗ್ತಾವೋ ಎಲ್ಲಾ ಶಾಲೆಗಳು ಬಯಲಿಂಗ್ವಲ್ ಸ್ಕೂಲ್ ಆಗಿದ್ದಪ್ಪ ಅಂತಂದ್ರೆ ಶುರುವಾತಿಗೆ ಸರ್ವಿಸ್ ಮಾಡೋದಕ್ಕೆ ನಾನಾನ ಅಂತಕ್ಕಂತ ಹೆಮ್ಮೆ ನಿಮ್ಮದಾಗ್ತದ. ಅಂತ ಭಾಗ್ಯ ಅಂತ ಕೊಡುಗೆ ನಿಮ್ಮಿಂದ ಕೊಡುವಂತಾಗಲಿ. ನಿಮ್ಮ ಕೈಯಲ್ಲಿ ಕಲಿತಕ್ಕಂಥ ಮಕ್ಕಳು ನನ್ನ ಪೂರ್ವಜನ್ಮದ ಪುಣ್ಯ ಇಂಥ ಮೇಡ ನಮಗೆ ಸಿಕ್ಕಾರ ಇವ್ರು ದೇವರು ಯಾವ ಚೆನ್ನಾಗಿಟ್ಟಿರ್ಲಿ ಅಂತ ಬಯಸಪ್ಪ ಅಂತಂದ್ರೆ ಅದು ನಿಮ್ಮ ಸೇವೆ ನಿಮ್ಮ ಜನ್ಮ ಸಾರ್ಥಕ. ಸದಾಗಲಿ ಕರಡಿ ಇತ್ತು ಅವೆರಡು ಏನ್ ಮಾಡ್ತಾ ಇದ್ವು ಆಹಾರಕ್ಕಾಗಿ ಅಲ್ಗಾಡ್ತಾ ಇದ್ವು. ಅಲ್ಗಾಡ್ತಿರುವಾಗ ಅವಕ್ಕೇನಾಯ್ತಪ್ಪ ಅಂತಂದ್ರೆ ಅಲ್ಲೊಂದು ಮತ್ತೊಂದು ಪ್ರಾಣಿ ಬಂತು. ಆ ಪ್ರಾಣಿಗೆ ಏನಾಯ್ತು ಇವೆರಡಕ್ಕೂ ಭಯ ಸ್ಟಾರ್ಟ್ ಆಯ್ತು. ಭಯ ಯಾಕಾಗ್ಲಿಕ್ಕತ್ತು, ನಮ್ಮ ಆಹಾರವನ್ನ ಆ ಪ್ರಾಣಿ ಕಸಿದ್ಕೊಳ್ತದೇನೋ ಅನ್ನೋ ಅಂತ ಭಯ ಪ್ರಾರಂಭ ಆಯ್ತು. ಅದಕ್ಕ ಏನಾಗ್ಲಿಕ್ಕತ್ತು, ಎರಡೂ ಪ್ರಾಣಿಗಳಿಗೆ ಭಯ. ಭಯ ಅಂದ್ರೆ ನಡಕ ಉಂಟಾಯ್ತು. ನನ್ನ ಆಹಾರವನ್ನ ಕಸಿದ್ಕೊಳ್ಳಿಕ್ಕೆ ಮತ್ತೊಂದು ಪ್ರಾಣಿ ಬರ್ತಾ ಇದೆ ಅಲ್ಲ ಅಂತ ಹೇಳಿ ಅವಕ್ಕೆ ಭಯ ಆಗ್ಲಿಕ್ಕತ್ತು. ಆಗ ಅವೆರಡು ವಿಚಾರ ಮಾಡ್ತವೆ ಏನಂತ ಹೇಳಿ, ಯಂದೋ ಯಂದೋ ಯಂದೋ
ಸಿಂಗಳೆ 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 ಬೆಳ್ಳಿ ಬೆಳ ಸಿಂಗಳೆ 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 ಬೆಳ್ಳಿ ಬೆಳ ಸಿಂಗಳೆ 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 ಚಿತ್ರಿಸುವ ಎಲ್ಲಾ ಚಿತ್ರಗಳು ಕೈಗಳ ಮೂಲಕನೆ ಚಿತ್ರಿಸ್ತಾ ಇದ್ದೇನೆ. ಇಲ್ಲಿ ನೋಡ್ರಿ, ಅಲ್ಲಿ ಹೋಗೋಣಕ್ಕ. ಇಲ್ಲ ಇಲ್ಲಂದ ಮಾಡ್ತೀನಿ. ಇದಕ್ಕೇನಂತೀರಿ? ಗಾಳಿಪಟ. ಇಲ್ಲೊಂದು ಸರ್ಕಲ್ ಮಾಡ್ತೇನೆ, ಇಲ್ಲೊಂದು ವೃತ್ತ, ಲಂಬ ರೇಖೆ, ಪಾದರೇಖೆ. ಇದನ್ನ ಕೈ ಹಾಕ್ಬಟ್ನಿ, ಇದನ್ನ ಕಾಲ ಹಾಕ್ಬಟ್ನಿ, ಓಡುವಂತ ಏನ್ ಮಾಡಕತ್ತ? ಸಂಭಾಷಣೆ ಬಂದು ಹಾಡು ಕಲಿಸ್ತೀರಿ. ಪಟ ಪಟ ಎಷ್ಟು ಶಬ್ದಗಳನ್ನ ಬರೆಸ್ತೀರಿ? ಎಷ್ಟು ಶಬ್ದಗಳನ್ನ ಬರ್ಸವ್ರು? ಹಾಡ್ಸವ್ರು ಬೇಕಾದ ಹಾಡಿಸಿ. ಅಣ್ಣನು ಮಾಡಿದ ಗಾಳಿ ಪಟ ಇವೆಲ್ಲವೂ ಚಟುವಟಿಕೆಗಳು. ಹೌದಾ? ಸುಂದರವಾಗಿರ್ತಕ್ಕಂತ ಹಾಡುಗಳನ್ನ, ಕಥೆಗಳನ್ನ, ಚಿತ್ರಗಳನ್ನ ಸೇರಿಸಿ ಕಲಿಸ್ತಕ್ಕಂಥದ್ದು ಪೂರ್ವ ಬಾಲ್ಯಾವಸ್ಥೆಯ ಶಿಕ್ಷಣ. ಇಲ್ಲಿ ಅವಯವಗಳ ಬೆಳವಣಿಗೆ, ಬುದ್ಧಿ ಬೆಳವಣಿಗೆ, ಮಾನಸಿಕವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ಲಿಕ್ಕೆ ಇಂತಹ ಚಿತ್ರಗಳು ಸಹಕಾರಿಯಾಗಿರ್ತವೆ. ಬೋರ್ಡ್ ನಂಗೆ ಸೇರ್ತಿಲ್ಲ, ನಾನು ಕೆಳಗಿರ್ಬೇಕು ಬೋರ್ಡ್ ಕರೆಕ್ಟ್ ಮೇಲೆ ಆ ಬೋರ್ಡ್ ಕರೆಕ್ಟ್ ಆಗ ಚಿತ್ರ ಮಾಡಲಿಕ್ಕೆ ಕೈ ಕೈ ಚಿತ್ರಗಳಿಗೆ.